ಯೋಗ್ಯತೆಯನ್ನು ಹೊಂದಿದಂತಹ ಆತ, ಅವ ಯಾಕೆ ಬದುಕುವ ಅರ್ಹತೆಯನ್ನು ಗಳಿಸಿಕೊಂಡಿದ್ದಾನೆ ಅಂತ ಗೊತ್ತೋ? ತಾನು ನಂಬಿದ ತತ್ವಕ್ಕಾಗಿ ಸಾಯುವುದಕ್ಕೂ ಅವನು ಹೇಸುವುದಿಲ್ಲ, ಆದ್ದರಿಂದ ಅವನಿಗೆ ಬದುಕುವ ಅರ್ಹತೆ ಉಂಟು. ನೆನಪಿಟ್ಟುಕೋ, ತಾನು ನಂಬುವ ತತ್ವಕ್ಕಾಗಿ ಯಾರು ಸಾಯುವುದಕ್ಕೂ ಹೇಸುವುದಿಲ್ಲವೋ ನಿಜವಾಗಿ ಭೂಮಿಯ ಮೇಲೆ ಬದುಕುವ ಅರ್ಹತೆ ಇರುವುದು ಅವರಿಗೆ. ಹೇಗೆ ಕೊಲ್ಲಬೇಕು? ನಾನು ತಾನು ನಂಬಿದ ತತ್ವಕ್ಕಾಗಿ ಪ್ರಾಣ ತೆರುವುದಕ್ಕೂ ಸನ್ನದ್ಧನಾದವನಿಗೆ ಮಾತ್ರ ಬದುಕುವ ಅರ್ಹತೆ ನಿಜವಾಗಿರುವುದು, ಅವನನ್ನು ನಾನು ಹೇಗೆ ಕೊಲ್ಲಬೇಕೀಗ? ನಮಗೆ ಪೂರ್ಣ ಇದೆ ಅಂತ ನಂಬಿಕೆ ಇಲ್ಲ, ನಮ್ಮ ಅಣ್ಣನಿಗಾದ್ರಿದೆ. ಆದ್ದರಿಂದಲೇ ನಿನ್ನನ್ನು ಉಳಿಸ್ತೇನೆ. ಧರ್ಮರಾಯ ಮಾತ್ರ ನಿನ್ನ ನಂಬಿಕೆ ನೋಡಿದ ಮೇಲೆ ಅಲ್ಲ ನಾ ತೀರ್ಮಾನ ಮಾಡಿದ್ದು. ನಿನ್ನನ್ನು ಉಳಿಯುವೆನೆಂಬ ಬಿರುದು ಮುನ್ನವೇ ತಾಳಿರುವೆ, ಅದನ್ನೆಲ್ಲ ಗೊತ್ತಾಗುವ ಮೊದಲೇ ತೀರ್ಮಾನ ಮಾಡಿ ಆಗಿದೆ. ಅದು ನನ್ನ ಅಗತ್ಯ. ಆದ್ದರಿಂದ ಹೇಳಿದ್ದು, ಅವನನ್ನು ಉಳಿಸಬೇಕಾದದ್ದು ಈ ಧರೆ ಅಗತ್ಯ ಈ ಕಾಲದಲ್ಲಿ. ಕಷ್ಟ ಆಯ್ತಲ್ಲ ಸ್ವಾಮಿ, ಇಂಥವರು ಈ ಭೂತಲದಲ್ಲಿರಬೇಡು. ಹೇಳು, ನ್ಯಾಯವಾಗಿ ಹೇಳು. ನಿನಗೆ ಒಬ್ಬ ಭೂಜಾತನಾಗಿ ಕಾಣುವುದಿಲ್ವ? ಭೂಜಾತರೆಲ್ಲರಿಗೂ ಕೂಡ ಕಾಣಲಿಕ್ಕಿಲ್ವ? ಇಷ್ಟು ಒಳ್ಳೆ ಸದ್ವೈಷ್ಣವ ಈ ಭೂಮಿಯಲ್ಲಿ ಇನ್ನಷ್ಟು ಕಾಲ ಇರಬೇಕಿತ್ತು ಅಂತ ಖಂಡಿತ ಖಂಡಿತ ಖಂಡಿತ. ಈಗ ನಾ ಕೊಲ್ಲಿಸಿದ್ರೆ ನಾನೇನಾಗ್ತೇನೆ? ಕಾಯಿ ತಿನ್ಬೇಕೋ ಕರಟ ಉಳಿಸ್ಬೇಕೋ ಅನ್ನೋದೇ ಕಷ್ಟ. ಅಲ್ಲಲ್ಲ, ಈಗ ನೀನು ಅದಲ್ಲ, ಕಾಯಿ ತಿನ್ಲಿಕ್ಕೆ ಆಗೋದಿಲ್ಲ. ಅದೆರಡನ್ನು ಬದಿಗಿಟ್ಟು ನಾ ಹೇಳಿದ್ ಕೇಳು. ಭಕ್ತಘಾತಕ ಅಂತ ಅನ್ನಿಸಿದವನನ್ನು ದೇವ ಅಂತ ನೀನು ಹೇಗೆ ಪೂಜಿಸ್ತೀ? ಈಗ ನಿನ್ನನ್ನು ಗೆಲ್ಲಿಸಬೇಕಾದ್ರೆ ನಾನೇನು ಮಾಡಬೇಕು? ನನ್ನನ್ನು ಗೆಲ್ಲಿಸಲೇಬೇಕು. ಭಕ್ತನಿಗೆ ಘಾತವನ್ನು ನಾನುಂಟು ಮಾಡಬೇಕು. ಕರ್ತೃತ್ವ ನೀನು ನನಗೆ ಆರೋಪಿಸಿದ್ದು. ಅವನನ್ನೇ ನೀನು ದೇವ ಅಂತ ನಾಳೆ ಆರಾಧಿಸಬೇಕು. ಸಾಧ್ಯವ ನಿನ್ನಿಂದ? ಹೂವು ಕೊಯ್ದ್ರೆ ಕಾಯಿ ಆಗೋದಿಲ್ಲ. ಅವನ ದೈವದ ಸ್ವರೂಪ ಅವನಿಗೆ ಸ್ಪಷ್ಟ ಉಂಟು. ಜಯವ ಪಾರ್ಥಗೆ ಪಾಲಿಸುವೆ ನಿರ್ಣಯವ ಬಲ್ಲೆನು ದೇವ. ಅವನ ದೈವತ್ವ ಅವ ದೇವರಿಗೆ ಯಾವ ನೆಲೆಯನ್ನು ಕಲ್ಪಿಸಿದ್ದಾನೋ ಅದರಿಂದಲೂ ವಿಚಲಿತನಾಗುವುದಕ್ಕಿಲ್ಲ. ನನ್ನನ್ನು ಎಲ್ಲಿ ತಂದು ಇಟ್ಟಿದ್ದೀರಿ ನೀವು ಅಂತ ಹೀಗಿಡುವುದಾದ್ರೆ ಬರ್ಲಿಕ್ಕೆ ಹೇಳಿದ್ಯಾಕೆ? ನಿನಗೆ ಮಾಡಿ ಮುಗಿಸಬಹುದಾಗಿತ್ತಲ್ಲ ಕೃಷ್ಣ. ಏನು ಇದಕ್ಕಿಂತ ಸಂದಿಗ್ಧವಾದದ್ದನ್ನ ನೀವು ಪರಿಹಾರ ಮಾಡಿದ್ದೀರಿ ಅಂತ ಗೊತ್ತುಂಟು. ಹೌದು, ಎಂಥದ್ದು? ಹಿರಣ್ಯ ಕಶಿಪಿನ ವರ ಹಗಲಲ್ಲದ ರಾತ್ರಿ ಅಲ್ಲದ ಒಳಗಲ್ಲದ ಹೊರಗಲ್ಲದ ಆಯುಧ ಅಲ್ಲದ ನಿರಾಯುಧ ಅಲ್ಲದ ಮಾನವ ಅಲ್ಲದ ಪ್ರಾಣಿ ಅಲ್ಲದ ಜೀವಿಯಿಂದ ಮರಣ ಬಂದ್ರೆ ಬರಲಿ ಅಂತ ಬಿಟ್ಟಿಯ ನೀನು? ನೀನು ಬಿಟ್ಟಿಯ ಅಂಥವನನ್ನು ತೆಗೆದವ ಇದಕ್ಕೆ ಮದ್ದು ಹುಡುಕ. ಅಂಥವನನ್ನು ತೆಗೆದದ್ದರಲ್ಲಿ ಇದಕ್ಕೇನು ಸಂಬಂಧ? ಈಗ ಯಾಕೆ ಕೇಳ್ತೇನೆ ಗೊತ್ತೋ? ಅವ ಅಷ್ಟು ಅಲ್ಲದ್ದರಿಂದ ಮರಣ ಏನು ಅಂತ ಹೇಳಿದ್ದು? ಮರಣ ಮರಣ ಬರಲಿ ಎಂದದ್ದು ಅವ ಹೇಳಿದ ಹಾಗೆ ಬಂದಿದೆ. ಮುಗೀತಲ್ಲ, ಯಾರಿಗೆ ಸಮಸ್ಯೆ? ಯಾರಿಗೆ? ಈಗ ಅವನೇ ಹೇಳಿದ್ದಾನೆ ನನಗೆ ಇಂಥದ್ದರಿಂದ ಮರಣ ಬರಲಿ, ಅಂಥದ್ದರಿಂದಲೇ ಮರಣ ಬಂದಿದೆ. ಈಗ ಇವನಿಗೆ ಯಾವುದರಿಂದ ಮರಣವನ್ನು ಕೊಡಬೇಕು ಎಂದ ಹೇಳು. ಹಿರಣ್ಯಕಶಿಪಿನ ಕತೆ ಹೇಳ್ತೀನಿ, ನಿನ್ನ ಬದುಕಿಗೆ ನೀವು ಉತ್ತರಿಸಲ್ಲ. ಸರಿ, ಈಗ ಹೀಗೆ ಇಬ್ಬಗೆ ಆದಾಗಲ್ಲ ಸರಿ ಮಾಡುವುದಕ್ಕೆ ದೇವರು ಅಂತ ಹೇಳೋದು ಅಲ್ಲ ದೇವ್ರು ಯಾಕೆ? ಪ್ರಶ್ನೆ ಇರುವುದು ಅದಲ್ಲ. ದೇವರಿಗೆ ಇಬ್ಬಂದಿತನವನ್ನು ತರುವವನಿಗೆ ಭಕ್ತ ಅಂತ ಹೆಸರು. ಈಗ ನಾನೊಂದು ಹೇಳ, ಸರಿಯಾಗಿ ಉತ್ತರ ಹೊಳಿದ್ರೆ ಹೇಳು, ಇಲ್ಲದ್ರೆ ಸುಮ್ಮನ. ಉತ್ತರ ಹೊಳದವರೇ ಹೇಳಿ. ಖಂಡಿತ ಖಂಡಿತ ಖಂಡಿತ. ಉತ್ತರ ಹೊಳದವರೇ ಹೇಳಿ. ಈಗ ಹೆಚ್ಚು ಕಡಿಮೆ ಮಾಡಿಕೊಂಡು ಬಿಟ್ಟಿದ್ದೆ ನಾನು. ನೀನು ಸರಿ ಮಾಡೋ ಅಂದ್ರೆ ಎಲ್ಲಿಂದಲೋ ನಿನ್ನಯ ಚಿತ್ತದು ಮಳಿಕೆಯ ನಿಜ ಬಲವ ತಿಳಿದೆನು ನಿನ್ನಯ ಚಿತ್ತದು ಮಳಿಕೆಯ ನಿಜ ಬಲವ ಅಳುವುದು ಕಾಯವು ಜಗದೊಳು ಉಳಿವವು ಕೀರ್ತಿಗಳು ಜಗದೊಳು ಉಳಿವವು ಕೀರ್ತಿಗಳು ಶ್ರೀಲೋಲನೆ ಕೇಳ್ಕೊಂಡವ ಪಾಲಕನೆಂಬಿ ಬಿರುದನು ಮುರ್ಲೋಕದಿ ಪಡೆದಿಯೇ ಇನ್ನಾಲೋಚಿಸಲೇಕೆ ಅಚ್ಯುತ ಸುಧನ್ವಾ
ನಿಜವಾಗಿ ಉತ್ತರವನ್ನು ನಾನು ಕೊಡಬೇಕು ಅಲ್ಲ, ನಿನ್ನ ಉತ್ತರವನ್ನು ನಾನು ಉಚ್ಚರಿಸಬೇಕು. ಪ್ರಭು, ಜಡದಂತೆ ನಾನು ಪರತಂತ್ರ ಆಗಿರುತ್ತೇನೆ ಅಂತ ಸಂಕಲ್ಪ ಮಾಡಿದವ, ಪ್ರಪಂಚದ ದ್ರಷ್ಟೃ ನೀನು, ನೀನೇ ದೃಶ್ಯ ಆಗಿ ನಮ್ಮನ್ನು ಕಾಪಾಡ್ತಾ ಇದ್ದೀ ಅಂತ ಆ ನೆಲೆಯಲ್ಲೂ ನಾನು ಗ್ರಹಿಸಿದವ. ಹೀಗೆ ಗ್ರಹಿಸಿದ ಮೇಲೆ ಭಗವಂತನಿಗೂ ಭಾಗವತರಿಗೂ ಇರಬೇಕಾದ ಸಂಬಂಧ ಏನು ಎಂಬುದನ್ನು ಜ್ಞಾಪಿಸಿಕೊಳ್ತಾ ಅದನ್ನೇ ಪರೀಕ್ಷೆಗೆ ಒಡ್ಡಿಬಿಟ್ನಲ್ಲ ಪ್ರಭು. ಹೌದು, ತಾಯಿ ತಾಯಿಯೇ ಮಗು ಮಗುವೆ, ತಾಯಿಯೇ ಎದೆಯಲ್ಲಿ ಅಮೃತ ಇರ್ತದೆ, ಮಗುವಿನ ದೇಹದಲ್ಲಿ ಮೃತ ಇರ್ತದೆ. ಮಗುವಿನ ದೇಹವನ್ನು ಬೆಳೆಸುವ ಅಮೃತ ದೇಹವನ್ನು ಅಮೃತವಾಗಿಸುವುದಿಲ್ಲ, ಜೀವನನ್ನು ಮಾತ್ರ ಅಮೃತವಾಗಿಸ್ತದೆ. ಈ ವಿವೇಕ ಇಟ್ಟುಕೊಳ್ಳದೆ ಇದ್ದರೆ ಮಗುವಿಗೆ ಕಣ್ಣಿದ್ದರೂ ಅದು ಕುರುಡ ಅಲ್ಲವೇ? ಅದು ತಾಯಿಯ ಸಲ್ಲಾಪವನ್ನು ಕೇಳುವುದಕ್ಕೆ ಕಿವಿಯನ್ನು ತೆರೆದಿರುತ್ತೆ. ತಾಯಿಯ ಆಕ್ರಂದನವನ್ನು ಕೇಳುವ ಹಾಗೆ ಮಾಡಿದರೆ ಮಗು ಕಿವಿ ಇದ್ದರೂ ಕಿವುಡ ಅಲ್ಲವೇ ಪ್ರಭು? ಹೌದು, ಕಣ್ಣಿದ್ದು ಕುರುಡ ಆಗುವ, ಕಿವಿ ಇದ್ದು ಕಿವಿಡನಾಗುವಂತಹ ಪ್ರಯತ್ನವನ್ನು ನಾನು ಮಾಡಿಬಿಟ್ನಲ್ಲ. ನಿಮ್ಮ ಚಿತ್ತದ ಉಮ್ಮಡಿಕೆ ನನಗರ್ಥ ಆಗ್ತದೆ. ಯಾಕೆ ಅಂತಂದರೆ ಒಳ್ಳೆಯ ಮಗು ಒಳ್ಳೆಯ ತಾಯಿ ಆಗಬಹುದು, ತಾಯಿಯೇ ಮಗುವಾದ್ದರಿಂದ ಒಳ್ಳೆಯ ಮಗು ಒಳ್ಳೆಯ ತಾಯಿ ಆಗಬಹುದು. ಆರೋಪಿಸಿಕೊಂಡಾಗ ತಾಯಿಯ ಹೃದಯಕ್ಕೆ ಎಷ್ಟು ನೋವಾಗಬಹುದು. ಕರ್ಣಾರ್ಜುನರ ಸಂಗ್ರಾಮ ಘೋರವಾದಂತಹ ಸಂಗ್ರಾಮ, ದೇವತೆಗಳೇ ಹಂಚಿಕೊಂಡು ಆ ಯುದ್ಧವನ್ನು ನೋಡಿದರಂತೆ ಅನಿಮಿಷರಾಗಿ. ಕೇಳುವುದಕ್ಕೆ ರಮ್ಯ, ನೋಡುವುದಕ್ಕೆ ಅದು ಅತ್ಯಂತ ಆಕರ್ಷಕ ಆಗಿರಬಹುದು, ಆದರೆ ಇಬ್ಬರೂ ತನ್ನ ಮಕ್ಕಳು ಅಂತ ಗ್ರಹಿಸಿಕೊಂಡ ಆ ಕುಂತಿಗೆ ಎಷ್ಟು ನೋವಾಗಿರಬಹುದು ಪ್ರಭು. ಅರ್ಜುನ ಬಿಟ್ಟ ಬಾಣ ಎಲ್ಲ ಕರ್ಣನ ಮೈಯನ್ನು ಕೊಚ್ಚಿದ್ದಲ್ಲ, ತಾಯಿಯ ಎದೆಯನ್ನೇ ಸೀಳಿದವಲ್ಲವೇ? ಹಾಗೆ ಕರ್ಣ ಬಿಟ್ಟ ಬಾಣ ಎಲ್ಲ ಅರ್ಜುನನಿಗೆ ನಾಟಲಿಲ್ಲ, ಕುಂತಿಯ ಹೃದಯವನ್ನೇ ಘಾಸಿ ಮಾಡಿತ್ತಂತೆ. ನಾವು ಕೇಳಿದ್ದದು ಒಂದೇ ತತ್ವಕ್ಕಾಗಿ ಇಬ್ಬರು ಶಿಷ್ಯರು ಹಠ ಮಾಡಿದರೆ ಅದೇ ವೇದವಾಕ್ಯವನ್ನು ಉದಾಹರಿಸುತ್ತಾ ಅದಕ್ಕೆ ವ್ಯಾಖ್ಯಾನ ಉಪವ್ಯಾಖ್ಯಾನಗಳನ್ನು ಮಾಡಿದರೆ ಶ್ರುತಿ ಮಾತಿಗೆ ಎಷ್ಟು ವ್ಯಥೆಯಾಗಬಹುದು, ಹೃದಯ ವೇದನೆ ವೇದ ಉಂಟಾಗಬಹುದು. ಕರ್ಣವೇದವೂ ಅದೇ, ಸಂಸ್ಕಾರ ಆಗುವ ಬದಲು ಶಿಕ್ಷೆ ಆಗಬಹುದು. ಅದನ್ನು ಗ್ರಹಿಸಿಕೊಳ್ಳುವ ಅರ್ಹತೆ ನನಗಿರೋದರಿಂದ ತಿಳಿದೇನು ನಿನ್ನಯ ಚಿತ್ತದೊಮ್ಮಡಿಕೆ, ನಿಜದ ಒಲ ಏನು ಅಂತ, ಒಲವೇನು ಅಂತ ಈಗ ಅರ್ಥ ಆಯಿತು. ಹೌದು, ಸ್ವಾತಂತ್ರ್ಯ ನನಗಿಲ್ಲ, ಆದರೂ ಪ್ರಭು ನನಗೊಂದು ಸ್ವಾತಂತ್ರ್ಯವನ್ನು ಉಳಿಸಿಕೊಟ್ಟಿಯಲ್ಲ. ಈ ಪ್ರಾಣಗಳು ಇರುವುದು ಯಾಕೆ? ಜನ್ಮಾಂತರದ ಪುಣ್ಯ ಪಾಪಗಳನ್ನು ಅನುಭವಿಸುವ ಬಗ್ಗೆ. ನಿನ್ನ ದರ್ಶನ ಆದ ಮೇಲೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಅಂತಾಗಿ ಪುಣ್ಯ ಪಾಪಗಳ ಜನ್ಮಾಂತರದ ಅನುಬಂಧ ಕತ್ತರಿಸಿದ ಮೇಲೆ ಪ್ರಾಣಗಳು ಯಾರವು? ಆ ಸ್ವಾತಂತ್ರ್ಯ ನೀನು ನನಗೆ ಕೊಟ್ಟಿದ್ದಿ ಅಂತ ಆದರೆ ಹೌದು, ನಿರ್ಮಾನುಬಂಧ ಕಡಚಿದ ಮೇಲೆ ಪ್ರಾಣ ವಾಯು ಮಾತ್ರ. ಈಗ ನನ್ನ ದೇಹದ ಅಂಕೆಯಲ್ಲಿ ಅದು ಇದೆ ಅಂತ ಆದರೆ ನಾನು ಬಿಡಬಹುದು ಸ್ವಾಮಿ. ಬಿಡುವುದಕ್ಕೆ ಪಾಪ ಇಲ್ಲ, ತೊಡುವುದಕ್ಕೆ ಪುಣ್ಯ ಇಲ್ಲ ಅಂತಾದಮೇಲೆ ನಾನು ಬಿಟ್ಟರೆ ಪ್ರಾಣ ಬಿಡಬಹುದು. ನನಗೆ ಒಂದು ನಿಶ್ಚಲವಾದ ಭಾವನೆ ಇದೆ, ಅಳಿವುದು ಕಾಯವು ಉಳಿವುದು ಕೀರ್ತಿಯು. ಇನ್ನು ಆಲೋಚಿಸಲೇಕೆ? ಈಗ ಸ್ವಲ್ಪ ಆಲೋಚನೆ ಮಾಡ್ತೀಯೋ? ನಿನಗೆ ನಿನ್ನನ್ನು ಅನುಸರಿಸಿದವರನ್ನು ತಿರುಗಿ ನೋಡಿ ಅಭ್ಯಾಸ, ಮುಂದಿದ್ದವರನ್ನು ಸ್ವಲ್ಪ ಅನುಸರಿಸಿ ಏನಾದರೂ ಈಗ ಪ್ರಯೋಗ ಮಾಡು. ಧಾರಾಳ 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 ಪ್ರಯೋಗ ಮಾಡ್ತೇನೆ. ಕೇಳರ್ಜುನನ್ನು ರೋಷ ಭಿತ್ತನೋಜೆ, ಕೇಳರ್ಜುನನ್ನು ರೋಷ ಭಿತ್ತನೋಜೆನ್ನು ಕೋಯ್ತ ಭಿತ್ತ ಪುಣ್ಯ ಸಣಿತು ಬಿತ್ತನೋ. ವೀರಮುಂಡಿ ಅನ್ನೋರಿ ರಥಾಗ್ನದಲ್ಲಿ ಕುಳಿತು ಸಿಂಹನಿಗೆ ಭಾವವನ್ನು ಅಳವಡಿಸಿ ಹಾಕೋಣ ಅಂತ ಪರ್ಯಂತ ಹೇಳ್ತಾ ಇದ್ದೇನೆ. ಕಾಣ್ತದೋ ಕಾಣ್ತದೆ ನನಗೆ, ತಡೆ, ನೀ ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಕಾಣ್ತದಲ್ಲ.
ಆದರೆ ಕಾಣುವುದು ಮಾತ್ರ ಅಲ್ಲ, ಕಾಣದಿರುವುದು ಅದರಲ್ಲಿರಬೇಕು. ಕಾಣದಿರೋದು ಅಂದರೆ ಗೋವರ್ಧನೋದ್ಧರಣ ಮಾಡಿ ಗೋವಿಂದರಾಜ ಪಟ್ಟಾಭಿಷೇಚನವನ್ನು ಕೈಗೊಂಡು ಲೋಕಮುಖದಲ್ಲಿ ಸ್ಥಾಪಿತನಾದದ್ದು ಯಾವ ಕೃತ್ಯದಿಂದಲೋ ಅದರಿಂದ ಲಭ್ಯವಾದ ಸರ್ವ ಪುಣ್ಯವನ್ನು ಧಾರೆ ಎರೆದಿದ್ದೇನೆ ನಿನ್ನ ಬಾಣಕ್ಕೆ. ನೋಡುವ, ಈಗ ಅದನ್ನು ಪ್ರಯೋಗಿಸು. ಬಿಡಲು ಪ್ರಭು. ಏನು? ಪುಣ್ಯದ ಮೊತ್ತವನ್ನಿಟ್ಟು ಬಾಣಕ್ಕೊಂದು ತ್ರಾಣ ಅಂತ ನೀನು ಕೊಟ್ಟೆ. ಈಗ ಅದರ ಪ್ರಾಣ ನನಗ ಅರ್ಥ ಆಗಿದೆ. ಆದ್ದರಿಂದ ಈ ಬಾಣ ಇತ್ತ ದೇವ ನಿನ್ನ ಉಪಕ್ರಮಕ್ಕೆ ಅನುಗುಣವಾದ ಉಪಸಂಹಾರ ಪ್ರಭು. ನಿನ್ನ ಹೆಜ್ಜೆ ಅರ್ಥ ಆಯ್ತು. ಗೋವಿಂದ ಅಂತ ಕರೆದು ಎಲ್ಲ ಗೋವಿಂದ ಅಂತ ತಿಳಿಯುವಾಗ ಈ ಸುಧನ್ವನನ್ನ ಗೋವಿಂದವಾಗಿಸುವುದಕ್ಕೆ ಗೋವಿಂದ ಬರ್ತಾ ಇದೆ ಅಂತ ಆದ್ರೆ ನೀರಿತ್ತ ಪುಣ್ಯ ಗೋವಿಂದ ಅಂತ ಆದ್ರೆ ಅದು ಗೋವಿಂದವೇ. ನೀ ಗೋವಿಂದನೇ ತನ್ನ ನಂಬಿ ಮಧ್ಯ ಮಾರ್ಗದಲ್ಲಿ ಕತ್ತರಿಸದೆ ಇದ್ರೆ ಗೋವಿಂದನ ಭಕ್ತರಲ್ಲ. ಇದು ಕತ್ತರಿಸಿ ಹಾಕಿದ್ದೇನೆ. ಒಂದೋಯ್ತ, ಎರಡನೆಯ ಬಾಣವನ್ನು ತೆಗೆದಿದ್ದೇನೆ. ಬಳಿಕಲ್ಲೊಂದು ಶಲಭ ಬಳಿಕಲ್ಲೊಂದು ಶಲವ ಕೂಡಲಲ್ಲಿ ಮೊದಲನೇ ಕ್ರಮದಲ್ಲಿಯೇ ಬಾಣವನ್ನು ಪ್ರಯೋಗ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ನನಗೆ ಕ್ರಮ ಬೇರೆ, ಇದು ಬೇರೆ ಕ್ರಮ. ನನ್ನೊಳಗೆ ನಾ ಇರಿಸಿಕೊಳ್ಳಬಹುದಾಗಿದ್ದ, ನಾ ಬೇಕಾದಂತೆ ವಿನಿಯೋಗಿಸಬಹುದಾದ ಸಮಗ್ರ ಕೃಷ್ಣಾವತಾರದ ಪುಣ್ಯಫಲವನ್ನು ತೆಗೆದಿರಿಸಿದ್ದೇನೆ ಅದರಲ್ಲಿ. ಈಗ ಹೊಡೆಯುವುದಕ್ಕಾಗುತ್ತದೋ ನೋಡು. ಅದರ ಮೊದಲು ಅವ ಏನೋ ಹೇಳ್ತಾನೆ, ಅದನ್ನು ಕೇಳು ಪ್ರಭು. ಬಾಣ ಹೂಡಿದವನು ಶುಕ್ಲ, ಅದಕ್ಕೆ ಪುಣ್ಯ ಕೊಡುವವನು ಕೃಷ್ಣ. ಈಗ ಬಣ್ಣ ಹೇಗಾಗಿದೆ ನೋಡು. ಈಗ ಕಾಲ ಎಲ್ಲ ಸೇರಿತು ಅಂತಾಯ್ತು. ಶುಕ್ಲ ಕೃಷ್ಣಾತ್ಮಕವಾದ ಕಾಲದ್ವಂದ್ವ ಒಂದಾಗಿದೆ. ಕೃಷ್ಣಾವತಾರದ ಪುಣ್ಯವನ್ನ ಮೊತ್ತವಾಗಿಸಿ ಆ ಬಾಣದ ಮೇಲೆ ಕೊಡ್ತಾ ಇದ್ದಿ ಅಂತಂದ್ರೆ ಮೊದಲು ಮಾಡಿದಷ್ಟು ಪಾಪ ಸಂಕಲ್ಪ ಸಾಲದು ಅಂತಾಯ್ತಿ. ಯಾಕೆ? ಪುಣ್ಯವನ್ನು ಸರಿದೂಗಿಸುವುದಕ್ಕೆ ಅರ್ಹತೆ ಇರುವುದು ಪಾಪಕ್ಕೆ. ಮಹಾಪಾಪ ಸಂಕಲ್ಪ ಮಾಡ್ತಾ ಇದ್ದೇನೆ. ಪೂಜ್ಯರಾದಂತಹ ವಸಿಷ್ಠರು ಅರುಂಧತಿ ದೇವಿಯಲ್ಲಿ ಸತ್ಸಂತಾನ ಪ್ರಾಪ್ತಿಗಾಗಿ ಸೇರಿದ ಸಂದರ್ಭದಲ್ಲಿ ಅಂಥ ದಂಪತಿಗಳನ್ನ ಎಡಗಾಲಿನಿಂದ ಒಂದ ನನಗೆ ಯಾವ ಪಾಪ ಬರ್ತದೋ ಆ ಪಾಪ ಬರಲಿ. ನೋಡು, ಖಂಡನ ಮಾಡಿದ್ದೇನೆ ಬಾಣವನ್ನು. ಸಂದುದೆರಡು ಶರವು ಸಂದುದೆರಡು ಶರವು ಉಳಿದು ಮೂರನೇ ಬಾಣ ಹೊಡ್ತಾ ಇದ್ದೇನೆ. ಎರಡು ಹೋಯ್ತು, ಇದು ಮಾತ್ರ ಇರುವುದು. ಸಮಗ್ರ ರಾಮಾವತಾರದ ಪುಣ್ಯ ವಿಶೇಷವನ್ನು ಅದಕ್ಕೆ ಧಾರೆ ಎರೆದಿದ್ದೇನೆ. ಮುನ್ನಡೆಯಬೇಡ, ತಡೆ. ಸೃಷ್ಟಿಸ್ಥಿತಿ ಸಂಹಾರಗಳ ತತ್ವವನ್ನು, ಆ ತತ್ವಾಭಿಮಾನಿ ದೇವತೆಗಳನ್ನು ಅದರ ಆದಿಮಧ್ಯ ಹಂತದಲ್ಲಿ ನೆಲೆಗೊಳ್ಳುವಂತೆ ಸೂಚಿಸಿದ್ದೇನೆ. ಅಷ್ಟು ನೆಲೆಯಾದ ಬಳಿಕ ಹೇಗೆ ಆಗುತ್ತದೋ ಸುಲಲಿತವಾಗಿ ಧರಿಸುವುದಕ್ಕೆ
ನೋಡ್ತೇನೆ ನಾನು ಆ ಕೈಯನ್ನೊಮ್ಮೆ ನೇವರಿಸಿಯೇ ಬಿಡ್ತೇನೆ. ನೋಡುವಾಗಲೇ ಆಗಲಿ.